ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿಕೂಟದ ನಾಯಕರು ಹಾಗೂ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭವನ್ನು ಶನಿವಾರ ಬಸವಣ್ಣ ದೇವರ ಮಠದ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಡಾ ಕೆ ಸುಧಾಕರ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ನಂತರ ಸಭೆಯಲ್ಲಿ ಡಾ ಕೆ ಸುಧಾಕರ್ ಮಾತನಾಡಿ, ನನಗೆ ಆಂಧ್ರಪ್ರದೇಶದ ರಾಜ್ಯಮಂಡ್ರಿಗೆ ಚುನಾವಣಾ ಉಸ್ತುವಾರಿಗೆ ನೇಮಕ ಮಾಡಿದರು. ಹೀಗಾಗಿ ಕೃತಜ್ಞತೆಯ ಸಭೆಯನ್ನು ಮುಂದೂಡಲಾಗಿತ್ತು. ಚುನಾವಣೆ ಮುಗಿಸಿಕೊಂಡು ಬಂದ ಬಳಿಕ ನನ್ನ ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸಲು ಈ ಸಭೆ ಆಯೋಜನೆ ಮಾಡಲಾಗಿದೆ ಎಂದರು. ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳ ಮುಖಂಡರು ಬಹಳಷ್ಟು ಕ್ರಿಯಾಶೀಲವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದೀರಾ. ನಿಮಗೆ ನಾನು ಹೃದಯ ಸ್ಪರ್ಶಿ ಅಭಿನಂದನೆಯನ್ನ ಈ ವೇದಿಕೆ ಮುಖಾಂತರ ಮಾಜಿ ಪ್ರಧಾನಿ ದೇವೇಗೌಡ ಜನ್ಮದಿನಾಚರಣೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿಂದಲೇ ಮಾಜಿ ಪ್ರಧಾನಿಗಳಿಗೆ ಹರಸಿ ಹಾರೈಸೋಣ. ಕಳೆದ 60 ವರ್ಷದಲ್ಲಿ ದೇವೇಗೌಡರು ದೇಶಕ್ಕೆ ಮಾಡಿದ ಸೇವೆ ಮರೆಯುವುದಕ್ಕೆ ಆಗಲ್ಲ. ನೀರಾವರಿ ಕ್ಷೇತ್ರದಲ್ಲಿ ಅವರು ಮಾಡಿರುವ ಸೇವೆ ಅನುಕರಣೀಯ ಎಂದರು. ಈ ಎಲ್ಲ ಕ್ಷೇತ್ರಗಳನ್ನ ಭೇಟಿ ಕೊಟ್ಟಾಗ 2-3 ತಾಸು ಕೂತ್ಕೊಂಡು ನಾನು ಚರ್ಚೆ ಮಾಡಿದ್ದೇನೆ. ಆದರೆ ಇಲ್ಲಿ ಇವತ್ತು 11 ಗಂಟೆಗೆ ನಿಗದಿ ಆಗಿತ್ತು. ಗೆದ್ದರೆ ಮಾತ್ರ ಒಬ್ಬ ಸಂಸದನಾಗಿ ಈ ಕ್ಷೇತ್ರಕ್ಕೆ ನಾನು ಏನೆಲ್ಲ ಭರವಸೆ ಕೊಟ್ಟಿದ್ದೇನೆ, ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನು ಏನು ಬಿಡುಗಡೆ ಮಾಡಿದ್ದೇನೆ, ಅದಕ್ಕೆ ಅಕ್ಷರ ಸಹ ನನ್ನ ಒಂದು ಪಕ್ಷ ಸಂಘಟನೆ ಅದು ಬಹಳ ಒಂದು ಶಕ್ತಿಶಾಲಿಯಾಗಿ ಆಗ್ತದೆ, ಶಕ್ತಿಯುತವಾಗಿ ಆಗ್ತದೆ. ಅದರಲ್ಲಿ ಕೂಡ ಇವತ್ತು BJP JDS ಎರಡೂ ಪಕ್ಷ ಮೈತ್ರಿ ಆಗಿರೋದ್ರಿಂದ ಬಹುಶಃ ಕಾಂಗ್ರೆಸ್ ಮುಂದಕ್ಕೆ ಈ ರಾಜ್ಯದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗದೆ ಇವತ್ತು ನಾನು ಆಂಧ್ರಪ್ರದೇಶದಲ್ಲಿ ಹೋಗಿ ಏನು ಇವತ್ತು ಇವರು ಗ್ಯಾರಂಟಿಗಳ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್. ಈ ಗ್ಯಾರಂಟಿಗಳಿಗಿನ 4-5 ಪಟ್ಟು ಹೆಚ್ಚು ಹಣವನ್ನ ಆಂಧ್ರಪ್ರದೇಶದ ಅಲ್ಲಿನ ಮುಖ್ಯಮಂತ್ರಿ ಮಾಡಿದ್ದಾರೆ. ಆದರೆ ಇವತ್ತು ಅವರು ನೆಲ ಕಚ್ಚುತ್ತಾ ಇದ್ದಾರೆ. ಅಲ್ಲಿ ಕೂಡ ನಮ್ಮ NDA ಸರ್ಕಾರ ಖಂಡಿತವಾಗಿಯೂ ಕೂಡ ಗೆಲ್ಲುತ್ತೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ. ಹಾಗಾಗಿ ಜನ ತಾತ್ಕಾಲಿಕ ಭರವಸೆಗಳು, ತಾತ್ಕಾಲಿಕವಾದಂತಹ ಗ್ಯಾರಂಟಿಗಳನ್ನ ನೆಚ್ಚಿಕೊಳ್ಳೋದಿಲ್ಲ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು. ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೆಟ್ಗಳು ಮಾತ್ರ ಲಭ್ಯವಿದ್ದು 100-100 ಫಲಿತಾಂಶ ನೀಡಲಾಗಿತ್ತು. ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಬಡಾವಣೆ, ಮಲ್ಲಸಂದ್ರ, ಬೆಂಗಳೂರು 57. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900049815 ಹಾಗೂ 9845455116. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮೈತ್ರಿಕೂಟ ದೊಡ್ಡ ಶಕ್ತಿಯಾಗಿದೆ. ಚುನಾವಣೆಗಳು ಕಾರ್ಯಕರ್ತರ ಆಧಾರದ ಮೇಲೆ ನಡೆಯೋದು. ಮುಂದೆ ನಡೆಯುವ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ದೇವೇಗೌಡರನ್ನ ಗೆಲ್ಲಿಸುವ ಕೆಲಸ ಮಾಡೋಣ. ಗ್ರಾಮ ಪಂಚಾಯಿತಿ ಮಟ್ಟದ ಮುಖಂಡರನ್ನ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಚುನಾವಣೆ ಹೇಗೆ ನಡೆದಿದೆ ಎನ್ನುವ ಮಾಹಿತಿ ಸಂಗ್ರಹ ಮಾಡಿದ್ದೇನೆ. ಮುಂದೆಯೂ ಕೂಡ ಮಾಡ್ತೀನಿ. ಯಾರು ಏನೇ ಹೇಳಿ, ಯಾವುದೇ ಸಮೀಕ್ಷೆಗಳು ನಡೆದರೂ ಕೂಡ ಕೊನೆಗೆ ಇವಿಎಂ ಮಿಷಿನ್ನಲ್ಲಿ ಅಡಕವಾಗಿರುವ ಫಲಿತಾಂಶವೇ ಕೊನೆ ಎಂದರು. ನಾನು ಆಂಧ್ರಕ್ಕೆ ಹೋಗಿದ್ದೇನೆ, ಚುನಾವಣೆ ಮುಗಿಸಿ ತಾನೆ ಬಂದಿದ್ದೆ. ಇವತ್ತು ಅಪ್ಪಾಜಿ ದೇವೇಗೌಡ, ಇವತ್ತು ಅದಕ್ಕೆ ನಾವು ಅಭಿನಂದನೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಪೆನ್ ಡ್ರೈವ್ ಬಗ್ಗೆ, ಈ ತನಿಖೆ ಬಗ್ಗೆ ಈಗಾಗಲೇ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇರುವಂಥ ಹಂತ ಇದೆ. ಇಲ್ಲಿ ನಾವು ಮಾತನಾಡುವಂಥದ್ದು ಸರಿ ಅಲ್ಲ. 100 ಕೋಟಿ ಡೀಲ್ ವಿಚಾರ, ಸೂಕ್ತ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರೇ ಇರಲಿ, ಎಷ್ಟು ದೊಡ್ಡವರೇ ಇರಲಿ, ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು, ಕಾನೂನಾತ್ಮಕವಾದ ಕ್ರಮ ಆಗಬೇಕು. ಹಾಗಾಗಿ ಸತ್ಯ ಹೊರಗೆ ಬರಲಿ. ಸತ್ಯ ಹೊರಗೆ ಬರಬೇಕು ಅಂತಂದರೆ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು. ನನಗೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತನಿಖೆ ನೋಡಿದರೆ ಅದು ಪಾರದರ್ಶಕವಾಗಿ ಆಗುವಂಥ ಒಂದು ಸಂಭವ ಭಾಳ ಕಡಿಮೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ಇದನ್ನು ವಹಿಸಿದರೆ ಒಳ್ಳೆಯದು ಅಂತ ಹೇಳ್ಬೋದು. ತನಿಖೆ ಆಗಬೇಕು ಅಂತಂದರೆ
ಈ ರಾಜ್ಯದ ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡಿದೀರಾ? ಕೇಂದ್ರದ ಒಂದು ತನಿಖಾ ಸಂಸ್ಥೆಗಳಿಗೆ ಅದನ್ನು ಹಸ್ತಾಂತರಿಸಿದರೆ ನಿಷ್ಪಕ್ಷವಾದಂಥ ಒಂದು ತನಿಖೆ ಆಗಲಿಕ್ಕೆ ಸಾಧ್ಯ. ಹೀಗೆ ಈ ಕ್ಷೇತ್ರದಲ್ಲಿ ಚುನಾವಣೆಯ ಒಂದು ಅಂದಾಜು ಯಾವ ರೀತಿ ಫಲಿತಾಂಶ ಬರಬಹುದು ಅಂತೇಳಿ ಅವರವರ ಮಾಧ್ಯಮಗಳಲ್ಲಿ ನಮ್ಮ ಹಿರಿಯ ಮಾಜಿ ಶಾಸಕರು ಕೆಲವು ವಿಚಾರಗಳನ್ನು ಪ್ರಸ್ತಾವ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಅವರಿಗೆ ಮಾತನಾಡಿದ್ದೇನೆ. ನಾನು ಈ ಕ್ಷೇತ್ರದ ಮತದಾರರ ಜೊತೆ, ನಮ್ಮ ಎರಡೂ ಪಕ್ಷಗಳ ಮುಖಂಡರುಗಳ ಜೊತೆ, ಕಾರ್ಯಕರ್ತರ ಬಂಧುಗಳ ಜೊತೆ, ಒಬ್ಬ ಸಹೋದರನಾಗಿ ಅವರ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥದ್ದು, ಅವರ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು ನಾನು ಮಾಡ್ತೀನಿ ಅನ್ನುವಂಥ ಭರವಸೆ. ಪರಿಷತ್ ಅಭ್ಯರ್ಥಿ ಆ ದೇವೇಗೌಡ ಮಾತನಾಡಿ, ಶಾಶ್ವತ ನೀರಾವರಿ ಶಿವಗಂಗೆಗೆ ರೋಪ್ ವೇ ಮಾಡಿಕೊಡಬೇಕು ಎಂಬ ಮನವಿಗೆ ಸುಧಾಕರ್ ಸ್ಪಂದಿಸಲಿದ್ದಾರೆ ಎಂದರು. ಅನೇಕ ಅಭಿವೃದ್ಧಿ ಅಧಿಕಾರಿಗಳು ಸಣ್ಣ ಸ್ಥಾನಕ್ಕೆ ಇನ್ನ ಹೆಚ್ಚು ದೊಡ್ಡದಾದರೂ ನಮ್ಮ ನಗರಕ್ಕೆ ಕೇಳಬೇಕು ಅಂತ ಕೇಳ್ಕೊಳ್ತಾ, ನಾನು ಕಳೆದ ಚುನಾವಣೆ ಇರ್ಬೋದು, ಬಕ್ರೀದ ಸಂಘ ಚುನಾವಣೆ ಇರ್ಬೋದು, ದೈವಕ್ಕೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗ ಏನಾಗ್ತದೆ ಅಂದ್ರೆ, ಈಗ ಸೀಟ್ ಅನೌನ್ಸ್ ಮಾಡೋದು ಚುನಾವಣೆ, ಲೋಕಸಭಾ ಚುನಾವಣೆ ಬಂದಿದ್ದರಿಂದ ಇನ್ನೇನೋ ಕಾರಣ ಅಂತ ಲೇಟ್ ಆಗೋಯ್ತು. ಮೂರು ದಿನದಲ್ಲಿ ನಾಮಿನೇಷನ್ ಫೈಲ್ ಮಾಡಿ ಕೆಲವರು ಲೀಡರ್ಸ್ನ ಮೀಟ್ ಮಾಡೋಕ್ಕಾಗಿಲ್ಲ, ಆದ್ರಿಂದ ತಡವಾಗಿದೆ. ದಯಮಾಡಿ ತಾವು ಆಶೀರ್ವಾದ ಮಾಡಬೇಕು. ಈಗ 36 ಕ್ಷೇತ್ರ ನಮ್ಮದು, ಲೋಕಸಭಾ 5 ಲೋಕಸಭಾ ಕ್ಷೇತ್ರ ಇರೋದು, ಅದರಿಂದ ದಯಮಾಡಿ ತಾವು ಆಶೀರ್ವಾದ ಮಾಡಬೇಕು. ಅವ್ರಿಗೆ ಏಜಾಗಿ ರಿಟೈರ್ಡ್ ಆದರೂ ದುಡ್ಡು ಕೊಡೋದು ಮಾಡಿದ್ದೀನಿ, ಅದನ್ನು ವಾಯು ಮೆಚ್ಚಿನಲ್ಲಿ ಎಲ್ಲರೂ ಈಗಾಗಲೇ ಕಳಿಸಿದ್ದೀನಿ. ನಮ್ಮ ಬುದ್ಧಿಜೀವಿಗಳಾದಂಥ ಶಿಕ್ಷಕರು ಕೆಲವರು ಬಹಳ ಇವತ್ತು ನಮ್ಮ ಮುಖ್ಯವಾಗಿ ಏನಂದ್ರೆ, ನರೇಂದ್ರ ಮೋದಿ ಅವರನ್ನು ಕೈಬಂದು ಪಡಿಸಬೇಕು ಅಂದ್ರೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂವಿ ನಾಗರಾಜ್, ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ, ಮಾಜಿ ಪರಿಷತ್ ಸದಸ್ಯ ಎ ಕೃಷ್ಣಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಿರುವರಾಜು, ವೇಣುಗೋಪಾಲ್ ಮುಖಂಡ ಬೈರೇಗೌಡರು, ಸಪ್ತಗಿರಿ ಶಂಕರ್ ನಾಯಕ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಟಿ ತಿಮ್ಮರಾಯಪ್ಪ, ಕಾರ್ಯಾಧ್ಯಕ್ಷ ರಾಜು ಬೋದಿಹಾಲ್, ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ, ಮಹಿಳಾ ಮೋರ್ಚಾ ಮಂಜುಳಾ ನರೇಶ್, ನಗರಸಭೆ ಸದಸ್ಯ ಶಿವಕುಮಾರ್, ಅಂಜನಮೂರ್ತಿ, ಸುನಿಲ್ ಮೋಡ್, ಮುಖಂಡ ಮೋಹನ್ ಕುಮಾರ್, ಶಿವರುದ್ರಪ್ಪ, ಗುರುಪ್ರಕಾಶ್, ದೇಗನಹಳ್ಳಿ ಸುರೇಶ್, ಬಿಎಂ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಪ್ರಶಾಂತ್ ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ನೆಲಮಂಗಲ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.